ದ್ವಿತೀಯ ಪಿಯುಸಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘಗದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ಈಗಾಗಲೇ ತಿಳ್ಕೊಳ್ತಾ ಬರ್ತಾ ಇದ್ದಾರೆ. ಹಿಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 10 ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಂಡಿದ್ವಿ. ಈಗ ಅಧ್ಯಾಯ 11 ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ಬಿ ಎಜು ಸಂಸ್ಕಾರ. ಈ ಒಂದು ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗ ಈ ಒಂದು ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ. ಹಿಂದಿನ ಒಂದು ವಿಡಿಯೋದಲ್ಲಿ ವೇಲಾಯುಧನ ಹೆಂಡತಿ ಆತನ ಗಂಡಸ್ತನವನ್ನ ಯಾಳಿಸಿರ್ತಾಳೆ. ಆತ ಅಂದ್ರೆ ವೇಲಾಯುಧ ಆನೆಯ ಉಗುರಿಗೆ ಅಂಕುಶವನ್ನ ಎತ್ಕೊಂಡು ಅದಕ್ಕೆ ತಿವಿಯೋದಿಕ್ಕೆ ಮುಂದಾಗ್ತಾನೆ. ಆ ಎರಡು ನೀಳ ದಂತಗಳು ಕಣ್ಣಿಗೆ ಬೀಳೋದೇ ಇಲ್ಲ, ಆದ್ರೆ ಆ ಆನೆ ಕೈಗೆ ಸಿಗಾಕೊಂಡು ಅವನು ಅಲ್ಲೇ ಮರಣವನ್ನ ಹೊಂದುತ್ತಾನೆ. ಇದಿಷ್ಟು ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಈಗ ಅಧ್ಯಾಯ 11 ಸಾರಾಂಶವನ್ನ ನೋಡೋಣ. ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಬೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗುಂಡಿಯಲ್ಲಿ ನಾಗರಾಜ ಒಬ್ಬನೇ ಗೋವಿಯನ್ನ ಹಿಡ್ಕೊಂಡು ಕುಳಿತಿದ್ದಾನೆ. ಆತ ಕುಳಿತಿದ್ದ ಗುಂಡಿ ಭಾರಿ ಹೆಸರುವಾಸಿಯಾದಂತಹ ಶಿಕಾರಿ ಗುಂಡಿ. ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಸರಿ ಆ ಗುಂಡಿಯ ಮೂಲಕವೇ ಹಾದು ಹೋಗಬೇಕು, ನಡ್ಕೊಂಡು ಹೋಗಬೇಕು. ಕಾಡು ಪ್ರಾಣಿಗಳು ಆ ಗುಂಡಿಯಲ್ಲಿ 100 ವರ್ಷಗಳಿಂದ ನಡೆದು ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿರುತ್ತೆ. ಬಹುಶಃ 100 ವರ್ಷಗಳ ಹಿಂದೆ ತಮಿಳುನಾಡಿನ ಮುದುಮಲೈನಿಂದ ಮಹಾರಾಷ್ಟ್ರದ ಹೊರಗೂ ಕೂಡ ಹಬ್ಬಿರುವಂತಹ ಈ ಒಂದು ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳ ಉದ್ದಕ್ಕೂ ಕೂಡ ವಲಸೆ ಹೋಗೋದಿಕ್ಕೆ ಮಾಡಿಕೊಂಡಿದ್ದಂತಹ ಹೆದ್ದಾರಿ ಇರಬೇಕು ಇದು ಅಂತ ಲೇಖಕರ ಅಭಿಪ್ರಾಯ ಆಗಿದೆ. ಕಾಡು ಪ್ರಾಣಿಗಳ ಸುಪ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಲ್ಲಿ ತೋಟ ಗದ್ದೆ ಮುಂತಾದ 108 ವಿಘ್ನಗಳು ಕೂಡ ತಲೆದೋರಿರೋದನ್ನ ಕಾಣ್ತೇವೆ. ಹಾಗೆಂದು ಅವುಗಳ ಚಿತ್ತ ಭಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನ ನಾವು ಬದಲಿಸೋದಿಕ್ಕೆ ಸಾಧ್ಯ ಇದೆಯಾ? ಅವುಗಳ ಮನಸ್ಸಲ್ಲಿ ಹುಡ್ಕೊಂಡ್ಬಿಟ್ಟಿದೆ ಇದೇ ರಸ್ತೆನಲ್ಲಿ ಹೋಗ್ಬೇಕು ಹೀಗೆ ಹೋಗ್ಬೇಕು ಅಂತ, ಅದನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈಗಲೂ ಕೂಡ ಅಳಿದುಳಿದ ಕಾಡು ಪ್ರಾಣಿಗಳು ಆ ಹಾದಿಯಲ್ಲೇ ಆ ದಾರಿಯಲ್ಲೇ ಓಡಾಡ್ತವೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿದೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿರುತ್ತೆ. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳ್ಕೊಂಡಿರ್ತಾನೆ. ಇದು ಸಾಕಿದ ಆನೆ ಆದ್ದರಿಂದ ಏನೇ ಆದರೂ ಕಾಡಾನೆಯನ್ನ ಇದು ಸೂಕ್ಷ್ಮವಾಗಿ ಇರುವುದಿಲ್ಲ, ಕಾಡಾನೆ ಅಷ್ಟೇ ಇದು ಸೂಕ್ಷ್ಮವಾಗಿ ಇರೋದಿಲ್ಲ ಅಂತ ಆ ನಾಗರಾಜನಿಗೆ ಧೈರ್ಯ ಇರುತ್ತೆ. ಹಾಗೆ ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಗುತ್ತೆ. ಬೆಚ್ಚಿಬಿದ್ದಂತಹ ನಾಗರಾಜ ಕೋವಿಯನ್ನ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿ ಬರ್ತಾ ಇದ್ದ. ಬಂದವನೇ ಬಂದ ಹೇಳ್ದ, ಆನೆ ಬೇಲಿ ದಾಟಿ ಹೋಯ್ತ ಸಾರ್ ಅಂತ ಹೇಳ್ದ. ಯಾರು? ರಾಮಪ್ಪ. ನಾಗರಾಜನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ರಾಮಪ್ಪನ ಮಾತನ್ನ ಕೇಳಿ ನೀನೇನ್ ಕತ್ತೆ ಕಾಯ್ತಿದೀಯನೋ, ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಅಂತ ರೇಗ್ತಾನೆ ರಾಮಪ್ಪನ ಮೇಲೆ. ಹೊಡೆದೇ ಬಿಡ್ಬೇಕಿತ್ತು ಅಂತೀರಾ ಸಾರ್ ಅಂತ ಗಾಬರಿಯಲ್ಲಿ ರಾಮಪ್ಪ ಕೇಳ್ತಾನೆ. ಕೈಯಾಗೆ ಕೋವಿ ಇಟ್ಕೊಂಡಿದ್ದೀಯಾ, ಇನ್ನೇನಾದ್ರೂ ಇಟ್ಕೊಂಡಿದ್ದೀಯಾ, ಹಾ ಬೇಕೋಫ ಅಂತ ನಾಗರಾಜ ಚೆನ್ನಾಗಿ ರಾಮಪ್ಪನಿಗೆ ಬೈದ್ಬಿಡ್ತಾನೆ. ರಾಮಪ್ಪ ಸ್ವಲ್ಪ ಅವಕ್ಕಾದ, ಕಾಬರಿ ಆಗ್ತಾನಿದೆ ಇವರು ಹಿಂಗ್ ಬೈತಾ ಇದಾರಲ್ಲ ಅಂತ. ಅವನಿಗೆ ನಾಗರಾಜ ಆನೆಯನ್ನ ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರೋದು ಗೊತ್ತಿರಲಿಲ್ಲ ಯಾರಿಗೆ? ರಾಮಪ್ಪನಿಗೆ. ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿಯನ್ನ ಕೈಯಲ್ಲಿ ಹಿಡಿದು ಈ ಆನೆಯೇ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೇವೆಂದೇ ಆತ ಊಹೆಯನ್ನ ಮಾಡಿರ್ತಾನೆ. ನಾಗರಾಜ ತೀರ್ಮಾನ ಅವನಿಗೆ ಹುಚ್ಚಾಡದಂತೆ ಕಾಣಿಸುತ್ತೆ. ನಾಗರಾಜನ ತೀರ್ಮಾನ ಸ್ವಲ್ಪ ಹುಚ್ಚಾಡದಂತೆ ಆ ರಾಮಪ್ಪನಿಗೆ ಕಾಣಿಸುತ್ತೆ. ಏನ್ ಸರ್ ನೀವು, ಹಾ ಏನ್ ಸರ್ ನೀವು ಹೇಳುದು, 200 ಇದ್ದ ಹಾಗೆ ಕಾಣ್ತು, ಈ ಕೋವಿಲಿ ಅವಕ್ಕೆ ಹೊಡೆದು ಅರೆ ಪೆಟ್ಟಾದ್ರೆ ಆಮೇಲೆ ನನ್ ಕತೆ ಅಂತ ಗಾಬಿನಲ್ಲಿ ಹೇಳ್ತಾನೆ.
ನಿನ್ನಂತ ಹೆದರು ಪುಕ್ಕಲ್ನ ಕರ್ಕೊಂಡು ಬಂದದ್ದು ನನ್ನ ತಪ್ಪು ಅಷ್ಟೇ. ಯಾವ ಕಡೆ ಹೋಯ್ತು ಅದಾರು ಹೇಳೋ ಅಂತ ನಾಗರಾಜ ಸಿಟ್ಟಿನಲ್ಲಿ ರಾಮಪ್ಪನಿಗೆ ಕೇಳ್ತಾರೆ. ರಾಮಪ್ಪ ಕೃಷ್ಣೇಗೌಡನ ತೋಟದ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನೂ ಕಪ್ಪಾಗಿ ಕರ್ರಗೆ ಹಬ್ಬಿದ್ದ ಪರ್ವತ ಪಂಕ್ತಿಗಳನ್ನ ಕಾಡನ್ನು ಕೂಡ ತೋರಿಸ್ತಾನೆ. ನಾಗರಾಜ ಯೋಚಿಸ್ತಾನೆ, ಅವನಿಗೆ ಒಂದು ಕ್ಷಣ ಈ ಆನೆ ಮೇಲೆ ದ್ವೇಷ ಸಾಧನೆ ಮಾಡೋದು ಅರ್ಥಹೀನ ಅಂತ ಅನಿಸುತ್ತೆ. ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡತೊಡುತ್ತವೆ. ಮತ್ತೆ ನಾಗರಾಜನಿಗೆ ಕೋಪ ಬರುತ್ತೆ. ಜೊತೆಗೆ ತಾನೂ ಬರ್ತೀನಿ ಅಂತ ಹೇಳಿದ ಗಾಡರಾಮಪ್ಪನಿಗೆ ನಾನು ಬರೋವರೆಗೂ ನೀನಿಲ್ಲೇ ಇರೋ, ಗೊತ್ತಾಯ್ತಲ್ಲ ನಾನು ಬರೋವರೆಗೂ ನೀನಿಲ್ಲೇ ಬಿದ್ದಿರೋ ಅಂತ ಉಗಿದು ಕೋಪಿ ಹಿಡಿದು ಅವನು ತೋರಿಸಿದ ಅಂದರೆ ರಾಮಪ್ಪ ತೋರಿಸಿದ ದಿಕ್ಕಿನ ಕಡೆಗೆ ಓಡಿ ರಾಮಪ್ಪನ ಕಣ್ಣೆದುರೆ ಕತ್ತಲಲ್ಲಿ ಕರಗಿ ಹೋದ ಮಾಯ ಹೋಗ್ತಾನೆ. ಕಾಣಿಸೋದೇ ಇಲ್ಲ ಆಮೇಲೆ ರಾಮಪ್ಪನಿಗೆ. ಅದೇ ನೋಡಿ ಕೊನೆ ರಾಮಪ್ಪ ನಾಗರಾಜನನ್ನ ನೋಡಿದ್ದು. ಇದಿಷ್ಟು ಅಧ್ಯಾಯ 11 ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ಅಧ್ಯಾಯವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಕಾಣುವಂತ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪಾಠ, ಅಧ್ಯಾಯ 12 ಕೃಷ್ಣೇಗೌಡನ ಆನೆಯ ಕೊನೆಯ ಪಾಠದ ಸಾರಾಂಶವನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ? ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ? ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲಾಟ್ಫಾರ್ಮ್. ಈ ಒಂದು ಅನ್ ಅಕಾಡೆಮಿ ಪ್ಲಾಟ್ಫಾರ್ಮ್ನಲ್ಲಿ KCET ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ. ಹಾಗೆಯೇ ಈ ಒಂದು ಅನ್ ಅಕಾಡೆಮಿಯಲ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು. ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ. ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ. ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ 2021 ಪ್ರಾರಂಭವಾಗಿದೆ. 1 ಮಂತ್ ಟ್ರಯಲ್ ಪ್ಲಾನ್ 2,550 ರೂಪಾಯಿ ಕೇವಲ. ಈಗಲೇ ಎನ್ರೋಲ್ ಮಾಡಿಕೊಳ್ಳಿ. 12 ಮಂತ್ಸ್ ಪ್ಲಾನ್ 12,375 ರೂಪಾಯಿ. 6 ಮಂತ್ಸ್ಗೆ 10,125 ರೂಪಾಯಿಗಳು. 20+ ಟಾಪ್ ಎಜುಕೇಟರ್ಸ್, 10+ ಬ್ಯಾಚಸ್, 250+ ಕೋರ್ಸಸ್, 2,000+ ಲೆಸನ್ಸ್. ಈಗಲೇ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 1 ಮಂತ್ ಟ್ರಯಲ್ ಪ್ಲಾನ್ ಕೇವಲ 2,550 ರೂಪಾಯಿಗಳು ಮಾತ್ರ. ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ದೇನೆ. ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ 2021 KCET ಸಂಬಂಧಪಟ್ಟ ಹಾಗೆ ಈಗಾಗಲೇ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಎಲ್ಲ ಸಿಲೆಬಸ್ಗೂ ಕೂಡ ಈಗಾಗಲೇ ಕ್ಲಾಸಸ್ ಶುರುವಾಗಿದೆ. ನಿಮ್ಮ ಎಲ್ಲ ಡೌಟ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತದೆ. ಇದನ್ನು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ.